ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ನಾನಿವತ್ತ ಸಾಬೂದನ್ ತಂದಿದ್ದೀನಿ. ಸಾಬೂದನ್ ಪಾಯಸ ಮಾಡೋದು ಬೇಡ ಅಂತೇಳಿ ಸಬ್ಬಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಾರಲ್ರಿ, ಸಬ್ಬಕ್ಕಿ ಉಪ್ಪಿಟ್ಟು ಮಾಡಾಕತ್ತೀನಿ. ಇಲ್ಲಿ ಏನೇನು ಕಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಆಲೂಗಡ್ಡೆ ತಿನ್ನಬಾರ್ದ, ಥೈರಾಯ್ಡ್ ಇದ್ದವ್ರು ಆಲೂಗಡ್ಡೆ ತಿನ್ನಬಾರ್ದು ಅಂತ ಹೇಳ್ತಾರ. ಮತ್ತು ನಂದು ಗಂಟ್ಲು ನೋವಾಗ್ಬಿಟ್ಟೈತ್ರಿ. ಗಂಟತಿ ಏನೂ ಆಗಿಲ್ಲ, ಗಂಟತಿ ಏನೂ ಇಲ್ಲ, ಬಟ್ ರಾತ್ರಿ ಹೂಳು ನುಂಗಾಕನ ಆಗೋಲ್ತು, ಫುಲ್ಲು ನೋವಾಗ್ಬಿಟ್ಟಿದೆ. ಮುಂಜಾನದ ಕ್ವಶನ್ನ ಅದು ಏನಾತಂತಂದ್ರೆ ಗುಳಿಗೆ ತೊಗೊಂಡಿರ್ಕಿಲ್ಲ ನಾನು, ನಿನ್ನೆ ನೆನಪಾದ್ರೆ ತೊಗೋತೀನಿಲ್ಲ ಅಂದ್ರೆ ತೊಗೊಳ್ದೇ ಇಲ್ಲ. ನನ್ನ ಗುಳಿಗೆ ಥೈರಾಯ್ಡ್ದು ಗುಳಿಗೆ ಇದಾವಲ್ಲ, ಅದಕ್ಕಾಗೈತೋ ಅಥವಾ ಎದಕ್ಕಾಗೈತಂತ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಮತ್ತೆ ಗಂಟು ನೋವಾಗ್ಬಿಟ್ಟೈತಿ. ಅವರು ಡಾಕ್ಟರ್ ಹೇಳಿದ್ರು 15 ದಿನ ಆದಿಂದ ಬರ್ರಿ, ಕಡಿಮೆ ಆದ್ರೆ ನಡೀತೈತಿ, ಇಲ್ಲಾಂದ್ರೆ ಬರ್ರಿ ಅಂತ ಹೇಳಿದ್ರು. ಬಟ್ ನಂಗೆ ಕಡಿಮೆ ಆಗಿತ್ತಲ್ಲ, ಹಾಗಾಗಿ ಮತ್ತೆ 20 ದಿನ ಅಥವಾ ಎಷ್ಟು ದಿನ ಅಂತ ಗೊತ್ತಿಲ್ಲ, ಹೋಗಿಲ್ಲ ನಾನು. ಬಟ್ ಗಂಟ್ಲು ಅಂತಂದ್ರೆ ಎದ್ರಕಿನ ಬರ್ತೈತಿ. ಇಲ್ಲೇ ಅರ್ಧ ಉಳ್ಳಾಗಡ್ಡಿ, ಅರ್ಧ ಆಲೂಗಡ್ಡಿ, ಒಂದು ಮೆಣಸಿನ್ಕಾಯಿ, ಒಂದಿಟ್ಟು ಕೊತ್ತಂಬರಿ, ಮತ್ತೊಂದಿಟ್ಟ ಕರಿಬೇವು, ಇಷ್ಟನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಹೊಡೆದಿದ್ದ ಶೇಂಗಾನ ತರಿ ತರಿಯಾಗೆ ಪೌಡರ್ ಮಾಡ್ಕೊಂಡಿನಿ. ನಮ್ಮ ಮನೆಯವರಿಲ್ಲ, ನಮ್ಮ ಯಜಮಾನ್ರು ಬೆಳಗಾವಿ ಹೋಗ್ಯಾರ. ಬಟ್ ನಾನು ಹಿಂಗೆ ಮಾಡ್ತೇನೆ, ಉಪವಾಸ ಇದ್ದಾಗೆಲ್ಲ ಈಗ ಏಕಾದಶಿ ಇದ್ದಾಗೆಲ್ಲ ಮಾಡ್ಕೊಂಡು ತಿಂತಾರಲ್ಲ. ಬಟ್ ಅವಾಗ ಏನೇನು ಹಾಕ್ತಾರೆ, ಏನೇನು ಸ್ಕಿಪ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಹಿಂಗೆ ಉಪವಾಸ ಅದು ಇದು ಇದ್ದೀವಿ ಅಂದ್ರೆ ಪೂರ್ತಿ ಉಪವಾಸ ನಿರಂತರ ಇದ್ದಿರುತ್ತೆ. ಹಾಲು ಹಣ್ಣು ತಿಂದಾದಷ್ಟು ತಿಂತಿರ್ತೀವಿ. ಜಾಮ ಇರಲಿಲ್ಲ ಅಂದ್ರೆ ಅಲ್ಲಿ ಸಂಧ್ಯ ಒಂದೇ ಆಗಿ ಹುಡುಕಿ ಆಡಿ ಮಾಡಿ ಎಲ್ಲ ಅಲ್ಲಿ ಇಟ್ಟುಕೊಂಡು ತುಂಬಿಸ್ಕೊಂಡು ಕುಂತು ಬಿಡೋದು ನೋಡ್ರಿ. ಬರೀ ಮಾಡೋದು ತೋರಿಸ್ತೇನೆ ನಾನು. ನಾನು ಇಲ್ಲಿ ಜೀರಿಗೆ ಸಸಿ ಹಾಕಿನಿಲ್ಲ, ಹಾಕಿನಿಂದ ನಾನು ಮೆಣಸಿನ್ಕಾಯಿ ಹಾಕೋದೀನಿ. ಯಾಕಂದ್ರೆ ಖಾರ ಬಿಡಬೇಕು, ಅವು ಎಣ್ಣೆ ಒಳಗೆ ಹಾಕೋದ್ರಿಂದ ಮತ್ತೆ ಫ್ರೈ ಆದು ಅಂದ್ರೆ ನಮ್ಗೆ ತಿನ್ನಾಕ ರುಚಿ ಅಂತ ಅರ್ಥ, ಖಾರ ಅಂತ ಅರ್ಥ ಅಂದ್ರೆ. ಈಗ ನಾನು ಇವು ಆಲೂಗಡ್ಡೆ ಹಾಕೋತೇನೆ, ಹಸಿ ಆಲೂಗಡ್ಡೆ ಇದೆ ಮತ್ತೆ ಕುದಿಸಿದ್ದಲ್ಲ, ಅದು ಪೂರ್ತಿ ಎಣ್ಣೆಯೊಳಗೆ ಫ್ರೈ ಆತಂದ್ರೆ ಮೆತ್ತಗೆ ಆಗ್ಬಿಡ್ತೈತಿ. ನಾವು ಕುದಿಸಿರ್ತೇವಲ್ಲ ಹಂಗೆ ಇರ್ತೈತಿ. ಪುಡಿ ಇದೆ ಜಾಸ್ತಿ ಇಟ್ಕೊಂಡು ನಾನು ಉಪ್ಪು ಹಾಕೊಂಡ್ಬಿಡೋಣ ಅಂತ. ಉಪ್ಪು ಹಾಕೋದ್ರಿಂದ ಲಘುನ ಮೆತ್ತಗೆ ಆಗ್ತೈತಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಅಡುಗೆ ಮಾಡ್ಬೇಕಾದ್ರೆ ಏನಾದರೂ ಮಾಡಿರ್ತೇವಲ್ಲ ಸಾರು ಪಲ್ಯ ಇದೆ, ಹಿಂಗೆ ಉಪ್ಪು ಭಾಳ ಆತಂದ್ರೆ ಕೆಲವು ಸಕ್ಕರೆ ಐತಿ ಹಾಕಿದ್ರೆ ಇಷ್ಟಪಡಂಗಿಲ್ಲ. ಅಂಥ ಟೈಮಲ್ಲಿ ನಾವು ಒಂದು ಉಳ್ಳಾಗಡ್ಡಿ ಅಂತ ಒಂದು ಆಲೂಗಡ್ಡೆ ಸಮಯ ಕಟ್ ಮಾಡಿ ಅದರೊಳಗೆ ಹಾಕಿ ಕುದಿಸೋದ್ರಿಂದ ಉಪ್ಪಿನ ರುಚಿ ಕಡಿಮೆ ಆಗ್ಬಿಡ್ತೈತಿ, ಉಪ್ಪೆಲ್ಲ ಹಿಡ್ಕೋತೈತಿ ಅದು ಉಪ್ಪು ಅಂಶ. ಈಗ ನಾನು ಕರಿದೇ ಹಾಕಾಕತ್ತೀನಿ, ಕರಿದೇವು ಮತ್ತು ಉಳ್ಳಾಗಡ್ಡಿ. ಇದು ಕಟ್ ಮಾಡ್ತಾರಲ್ಲ ಚಳ್ಳ, ನಮ್ಮ ಮನೆಯವ್ರಿಗೆ ಹಿಂಗೆ ಇದನ್ನು ಮಾಡ್ಕೊಂಬಾ ಅಂತೇಳಿ ಒಂದು ಡಿಸೈನ್ ಕೊಟ್ಟಿದ್ದೆ ನಾನು. ಬಟ್ ಅವ್ರು ಹಿಂಗೆ ಮಾಡ್ಕೊಂಬಂದಾರ ಸುಂಟ್ರ ಮನೆಗೆ ಟೇಸ್ಟ್ ಗೊತ್ತಾಯ್ತು. ಸಣ್ಣ ನೋಡಿರಿ ಸಾಬೋದಾನಿ ಎಷ್ಟು ಅಂತಂದ್ರೆ ಎದ್ದುಕೊಳ್ಳೇನೆ ಇಟ್ಟಿದ್ದೆ, 5ವರೆಗೆ ಎದ್ದೀನಿ ನಾನು. ಇವತ್ತು ಎದ್ದು ಕಸಾತಿ ಗುಡಿಸ್ಕೊಂಡು ಆಮೇಲೆ ನೆನೆಸಾಕಿಟ್ಟಿದ್ದೀನಿ. ಟೈಮ್ 9 ಗಂಟೆ ಆಯ್ತು, ಬಟ್ ನೆನೆದಾಯ್ವು ಮತ್ತೆ ನೆನೆದಾವ. ನೀರು ಬರ್ತಿದ್ದೇನೆ, ನಮ್ಮ ಯಜಮಾನ್ರು ಬೆಳವಂಗ್ ಹೋಗ್ಯಾರ ಅಂದಿನ ಅವ್ರಿಗೆ ಮಾಡ್ಕೊಡ್ಲಂತಂದಪ್ಪ, ಅವ್ರು ಏನು ತಿನ್ನಂಗಿಲ್ರಿ ನಮ್ಗೆ. ಅದ ಮೊನ್ನೆ ಒಂದೆರಡು ಆಲೂಗಡ್ಡೆ ಇಟ್ಕೊಂಡಿದ್ನಲ್ಲ, ಅವು ಆಲೂಗಡ್ಡೆಯಲ್ಲಿ ಮೆರಿಗೆ ಬರಾಕತ್ತು, ಅದಕ್ಕೆ ನಾನಾ ಮಾಡ್ಕೊಂಡು ತಿಂದ್ರ ಅಂತೇಳಿ ನಾನಾ ಮಾಡ್ಕೊಂಡು ತಿನ್ನಾಕತ್ತೀನಿ. ಈಗ ಅರ್ಶಿನ ಪುಡಿ ಹಾಕ್ತೇನೆ, ರುಚಿರ್ತಕ್ಕಷ್ಟ ಉಪ್ಪನ್ನು ಹಾಕ್ತೀನಿ. ಆಲೂಗಡ್ಡೆ ಬೇರೆ ಆಲೂಗಡ್ಡೆ ಏನು ಫ್ರೈ ಆಗಿಲ್ಲ ನೋಡ್ಕೋಬೇಕು, ಫ್ರೈ ಆದು ಅಂದ್ರೆ ಇದನ್ನ ಹಾಕೊಂಡ್ಬಿಡೋದು ನಾವು. ಉರಿ ಸಣ್ಣ ಇರ್ತೇನೆ, ಸಣ್ಣ ಉರಿ ಒಳಗನ್ನ ಇವಾಗ ಫ್ರೈ ಮಾಡ್ಕೊಳ, ಇಲ್ಲ ಇಲ್ಲ ಅಂತ ಗೊತ್ತೈತೆ ಒಗ್ಗರ್ಣಿ. ಈ ನೆಗಡಿ ಆಗೋ ಸಂಬಂಧ ಗಂಟ್ಲು ಹೋಗೈತೋ ಅಥವಾ ಥೈರಾಯ್ಡ್ ಸಿಂಟಮ್ಸ ಗೊತ್ತಿಲ್ಲ ನನಗೆ, ಒಟ್ನಲ್ಲಿ ಗಂಟ್ಲಂತೂ ನೋವಾಗ್ಬಿಟ್ಟೈತಿ. ಯಾಕೆ ಟ್ಯಾಬ್ಲೆಟ್ ಅಂತ ಸರಿಯಾಗಿ ತೊಗೊಳಂಗಿಲ್ಲ ಬಿಡಂಗಿಲ್ಲ ನಾನು. ಈಗ ನಾನು ಇವನ್ನ ಹಾಕೋತೀನಿ ನೋಡಿ ಸಾಬೂದನ್ನು. ಸಣ್ಣ ಇವತ್ತಾಗೋದನ್ನು
साबुदाने सब्बक्की सब्बक्की ना साबुदाने तेरे शेंगा पौडर हाकड़ी हाक मिक्स रेडी आते नोड़ी सब्बक्की उप्पिट्टु इद नोड़ी नम डयट नम तर फॉलो मीडी मत यारू ಬಡಸ್ಕೊಂಡಿರಿ ಮನೆ ನೀನೋ ಕೈಲಿದ್ದ ಬರೀ ಸಬ್ಬಕ್ಕಿ ಉಪ್ಪಿಟ್ಟು ತಿನ್ನೋಣಂತ ಇವತ್ತ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದು ಗಂಡ ಅದವರು ತಿನ್ಬೇಕಪ್ಪ ನಮ್ಮ ಮನೆಯವ್ರು ರೊಟ್ಟಿ ಪಲ್ಯ ಒಂದು ಬಿಟ್ಟು ಇಷ್ಟಾನ ಆಗಂಗಿಲ್ಲ ಹಂಗಾಗಿ ನಮ್ಗೆ ಏನಾರ ಮಾಡೋದು ದೊಡ್ಡ ತ್ರಾಸ ನೋಡ್ರಿ ನೀವು ರೆಡಿ ಆತದ ಮನಿ ತುಂಬಾ ಘಾಟ ಘಾಟ ಈ ಕಿಟ್ಕಿನ ಕ್ಲೋಸ್ ಐತಿ ಕಿಡಕಿ ಇಲ್ಲ ಏನಿಲ್ಲ ಇದೊಂದೇ ಮಾಡೋದಿತ್ತಲ್ಲ ಅವರು ಇದ್ರೆ ಅವರು ತಿಂತಾರೆ ಅಂತ ಮಾಡಿದೆ ನೆನೆಗೆ ಹಾಕಿದ್ದೆ ನಾನು ಅವರು ಅವ್ರು ತಿಂತಾರಂತ ಹೇಳಿ ಕಳಪೆಲ್ಲ ಬರ್ಬಿಡಿ ಸುಡ್ತೈತ್ ನಿಲ್ರಿ ಮ್ಯಾಗ ನಿಂಬೆಹಣ್ಣ ಹಿಂಡ್ಕೊಂಡು ಹತ್ತಿದ್ರೆ ಮುಗೀತು ಆಲೂಗಡ್ಡೆನೆಲ್ಲ ಉಪ್ಪು ಹಿಡ್ಕೊಂಡ್ಬಿಟ್ಟ ಹಿಂಗಾಗೈತೆ ನೋಡ್ರಿ ಸಬ್ಬಕ್ಕಿ ಉಪ್ಪಿಟ್ಟು ಎಷ್ಟು ಮಸ್ತ್ ಆಗೈತಲ್ಲ ಎಲ್ಲರೂ ಆಲ್ಮೋಸ್ಟ್ ಹಿಂಗೆ ಮಾಡ್ತಾರ ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೇಸರದಾಗ ಈ ಥರ ಏನಾದರೂ ಮನೆಯಾಗೆ ಇತ್ತಂದ್ರೆ ಲೈಟ್ ಅರ್ಶಿನಿಂದ ಫೋನ್ ಸಹಾಯದಿಂದ ಈ ನಾಷ್ಟ ಮಾಡಿ ಇಷ್ಟು ನೀರೆಲ್ಲ ತುಂಬಿಸ್ಬೇಕು ಇನ್ನಿಚ್ಚಿ ನೋಡ್ರಿ ಪಪ್ಪಿ ಮಳಿ ಬರೋ ಲಕ್ಷಣನೇ ಇದ್ದಿರಕಿಲ್ಲ ನಮ್ಮ ಕಡೆ ಮಳಿನೇ ಆಗಿಲ್ಲ ಮಳಿ ಬೇಗ ನಮಗೆ ಈಗ ಮಳಿ ಎಷ್ಟು ಆಕೈತಲ್ಲ ಅಷ್ಟೇ ಚಲೋ ಆಕೈತಿ ಏಕಾಏಕಿ ಮಳೆ ಬಂತು ನೋಡ್ರಿ ಮಳೆ ಬಂದು ನಿಂತು ಅದೇನು ಒಂದು ನಿಮಿಷ ಸಹಿತ ಆಗಲ್ಲ ರೀ ಬರೀ ಸೆಕೆಂಡ್ಗಳಲ್ಲಿ ಮಳೆ ಬಂದು ನಿಂತು ಹೋಗ್ಬಿಡ್ತೈತಿ ಅದು ಮಳೆ ಆಗಿ ಜೋರಾಗಿ ಮಳೆ ಆಗಿ ನಿಂತು ಹೋದ್ಮ್ಯಾಗ ಅದು ಮಣ್ಣಿನ ಪರಿಮಳೆ ಬರ್ತೈತಿ ಆ ಪರಿಮಳೆ ಸೇವನೆ ಮಾಡಕ್ಕೆ ಅಬ್ಬಬ್ಬಾ ಎಷ್ಟು ಖುಷಿ ಆಕೈತಂತಂದ್ರೆ ಅಲ್ಲಿ ಕಿಚನ್ದಾಗ ಖಂಡಾಪಟ್ಟಿ ಕಟ್ಟಿಗೆ ಇಟ್ಟೇನಿ ನೋವು ಕೊಯ್ತಂತ ಅನಿಸ್ತೈತಿ ಅಲ್ಲಿದು ಇಲ್ಲಿದು ಮುಚ್ಚಬೇಕಿತ್ತೇನು ಬಟ್ ಇದು ಮಳೆ ಬಂದದ್ದು ನೋಡಿದ್ರೆ ಹೆಂಗೆ ಬಂತಂದ್ರೆ ಹಳ್ಳ ಕೊಳ್ಳ ತುಂಬಿ ಹರಿತಾವೇನೋ ಅನ್ನುವಷ್ಟು ಸೌಂಡ್ ಮಾಡ್ಕೊಂತ ಬಂತು ಈ ಕಟ್ಟು ಹೋತು ನೋಡ್ರಿ ಮಳೆನೂ ಆಗೋಲ್ತ್ರಿ ನಮ್ಮ ಕಡೆ ಮಳೆ ಆಗಲಿಲ್ಲ ಅಂದ್ರೆ ಬ್ಯಾಸ್ಗ್ಯಾಗ ಬದುಕೋದು ಭಾಳ ಕಷ್ಟ ಕುಡಿಯಾಗ ನೀರು ಸಹಿತ ಸಿಗಂಗಿಲ್ಲ ಅದು ಯಾವ ಊರಾಗದಿ ರುಕ್ಮಿಣಿ ಅಂತೀರಿ ನಮ್ಮೂರು ನಾಗನೂರು ನೋಡ್ರಿ ಮತ್ತೇನು ಮಾಡೋದಪ್ಪ ಮಳೆನೂ ಆಗೋಲ್ತಿಲ್ಲ ಆ ಕಡೆ ರಗೋಡ್ ಮಳೆ ಆಗತೈತಿ ಹೋತು ಇಷ್ಟ ಇಷ್ಟ ಇದ್ರದ್ದು ಆವಾಜ್ ಇಷ್ಟ ಆವಾಜ್ ಮಾಡಿ ಹೋಗ್ಬಿಡೋದು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೈತೀರಿ ಆರಾಮಾಗಿರಿ ನಾನು ಈಗ ಲಾಕ್ ಶುರು ಮಾಡಾಕತ್ತೀನಿ ಈಗಷ್ಟನ್ನೇ ಇದ್ದೇವೆ ನಿನ್ನೆ ಇದಕ್ಕೆ ಹೋಗಿದ್ದಿಲ್ಲ ಸಿಕ್ಕಾಪಡಿ ತಿರುಗಾಡಿ ತಿರುಗಾಡಿ ಟಯರ್ಡ್ ಅಂತ ಅನ್ಸಾಕತ್ತಿತ್ತು
ಇನ್ನು ಗೌರಿ ಹಾಲು ಹಿಂಡಿಲ್ಲ ಗೌರಿ ಬಿಚ್ಚಿಟ್ಟಿಲ್ಲ ಕೋಳಿ ಇಟ್ಬಿಟ್ಟೀನಿ ಅವಕ್ಕೆ ಈಗ ಕಾಳು ಹಾಕ್ತೀನಿ ಇವತ್ತಿನ ಲಾಗ ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಕ್ಕಾರ ನೋಡ್ರಿ ಹೆಂಗೆ ಆಗ್ಬಿಡೈತೆ ಅಂತ ಅದೇನು ಅದನ್ನೇನು ಕೇಳಿ ಅದು ಬರೀ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದ ಹೆಂಗಸಾಗಿ ಹುಟ್ಟು ಬದಲು ಗಂಡಸಾಗಿ ಹುಟ್ಟೆ ನಾವು ಇಲ್ಲದ ಕಾರ ಬರೋದ ಮಂದಿದ ಆಡ್ಕೊಳಕ್ಕೆ ಹೆಂಗಸರು ಗತೆ ನಂಬರ್ ಒನ್ ಅದ ನಾವು ತಗೊಂಡಿದ್ವಿ ಅವ ಕಬ್ಬನ್ಯಾಗ ಹೋಗಿದ್ವಿ ಹೊಳ ಬರ್ಲೇ ಇಲ್ಲ ಹೆಂಗ್ರಿ ಹ್ಞೂ ರೀ ಅವು ಒಂದು ಇಪ್ಪತ್ತೈದು ಇಪ್ಪತ್ತೈದು ತಗೊಂಬಂದಿದ್ರಿ ಅದನ್ನ ಹಾಕಕ್ ಮತ್ತು 200 ರೂಪಾಯಿ ಕೊಟ್ ನಮ್ಮ ಮನೆಯವ್ರ ಅದು ಪಂಜರದಂಗ ಇರ್ತೈತಲ್ರಿ ಅದನ್ನ ತಗೊಂಬಂದ್ರ ಅವ ಒಂದಿನ ಮೇಯಕ್ ಮೇಸಾಕಂತ ಬಿಟ್ಟಿವ್ರಿ ಹೊರಗ ಅವು ಇಷ್ಟು ಹೋಗಿ ಆ ಕಬ್ಬನ್ಯಾಗ ಎಲ್ಲಂತ ಹುಡುಕ್ಬೇಕ್ರಿ 9 ಬೀಳು ಅಷ್ಟೇ ಇದ್ದು ಒಂದಿಷ್ಟು ಸತ್ತ ಅವು ಹೋಗಿದ್ದು ಹೊಳ ಬರ್ಲೇ ಇಲ್ಲ ಕೋಳಿ ಇಷ್ಟು ಕೊಟ್ಟು ಬಿಜಾಪುರದವ್ರು ಬಂದು ಕೋಳಿ ಹೋದ್ರು ಅಲ್ಲಿಂದ ನೀವು ಬಂದು 4 ಕೋಳಿ ಒಂದು ಹುಂಜ ಅವ್ರಿಗೆ ಕೊಟ್ಟಿದ್ದು ನಿನಗೆ ಕಡಿಮೆ ರೇಟ್ ದಾಗ ಕೊಟ್ಟು ನಾನು ಅವ್ರಿಗೆ 500 ರೂಪಾಯಿ ಒಂದು ಕೊಟ್ಟಿನಿ ಅವ್ ಇದ್ರ ಮ್ಯಾಗ ಇಟ್ಟಿದ್ದಿಲ್ಲ ಕೋಳಿ ಕೇಳಕ್ಕಂತ ಬಂದಿದ್ರೆ ಅವ್ರ ಜೊತೆ ಮಾತಾಡ್ಕೊಂತ ನಾನು ನನ್ನ ಕೆಲಸನ ಮಾಡಾಕತ್ತೀನಿ ಮುಂಜಾನೆ ಇದರಲ್ಲಿ 2 ದಿನದ ರುಟೀನ್ನ ಶೇರ್ ಮಾಡ್ಕೊಂಡೇನಿ ನಿಮ್ಗೆ ಗೊತ್ತಿಲ್ಲರಿ ಡೈಲಿ ನಾವು ರೊಟ್ಟಿನ ಮಾಡೋದು ರೊಟ್ಟಿನ ತಿನ್ನೋದಂತೇಳಿ ಹಾಗಾಗಿ ಪಲ್ಯ ಮಾಡ್ಕೊಂಡ್ರೆ ರೊಟ್ಟಿ ಮಾಡಿದ್ರೆ ಅದಂತೇಳಿ ನಮ್ಮ ಮನೆಯವ್ರು ಪಲ್ಯ ಮಾಡ್ಕೊಂಡು ರೊಟ್ಟಿ ಮಾಡಿನಿ ಅಂದ್ರೆ ಅವ್ರ ಊಟಕ್ಕೆ ಬಂದ್ರೆ ಅಂದ್ರೆ ಪಲ್ಯ ಹಚ್ಕೊಂಡು ರೊಟ್ಟಿ ತಿಂದುಬಿಡ್ತಾರೆ ಬಿಸಿ ಬಿಸಿವಾಗ ಮಾಡ್ಕೊಡ್ತೀನಿ ನಮ್ಮ ಮಿನಿ ಕಿಚನಲ್ಲಿ ನಾನೇನು ಅಡುಗೆ ಮಾಡ್ತೀನಿಲ್ಲ ಖುಷಿ ಅಂತ ಅನಿಸ್ತತಿ ಯಾಕಂತಂದ್ರೆ ಇಲ್ಲಿ ಓಪನ್ ಐತಲ್ಲ ಫುಲ್ ಎಲ್ಲ ನೇಚರ್ ಕಾಣಿಸತ್ತೆ ನಮ್ಗೆ ನ್ಯಾಚುರಲ್ ಆಗಿ ಅಂತ ಅನಿಸ್ತತಿ ಹಾಗಾಗಿ
ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಫಸ್ಟಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮೊನ್ನೆ ನಾನು ಪೂಜೆ ವಿಡಿಯೋ ಅತಿ ಹಾಕಿದ್ನಲ್ಲ, ಅಲ್ಲಿ ಕೇಳಿದ್ರೆ ಅವ್ರು ಬಂದಿಲ್ವಾ, ಅವ್ರನ್ನ ಬಂದಿಲ್ವಾ ಅಂತೇಳಿ. ನಾನು ನಾನು ಹೇಳೇನು ಫಸ್ಟ್ ವಿಡಿಯೋದಲ್ಲೇ ಹೇಳೇನು ಅಂತ ಅನಿಸ್ತೈತಿ. ನಂಗೆ ಜಾಸ್ತಿ ಹೇಳಿ ಕ್ಲೋಸ್ ಇದಾರ, ಪರಿಚಯ ಇದಾರ, ಯಾರನ್ನು ಕರೆದ್ರೆ ನಾನು ಖುಷಿ ಕೊಡ್ತೈತಿ ಅಂತಂದು ಮಾತ್ರ ನಾನು ಪೂಜೆಗೆ ಕರಿತೀನಿ. ಖುಷಿ ಕೊಡದೇ ಇರೋರನ್ನ ನಾನು ಪೂಜೆಗೆ ಕರೆಯೋಕೆ ಹೋಗಂಗಿಲ್ಲ ಅಂತೇಳಿ. ನಿಮಗೂ ಗೊತ್ತು ಇರೋದಿಂದಲೇ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಂತ ಅನಿಸ್ತೈತಿ. ಸ್ವಲ್ಪ ಇಲ್ಲ ಲೇಟ್ ಆಗಿಲ್ಲ, ಜಲ್ದಿನ ಶೇರ್ ಮಾಡ್ಕೊಂಡೇನಿ. ಸರ್ಜರಿ ಆಯಿತು, ಏನೇನೋ ನಡೆದು ಹೊತ್ತ ಆ ಟೈಮಲ್ಲೇನೂ ಹೆಂಗದಿ ಏನಾಯಿತು ಅಂತ ಕೇಳದೆ ಇರೋರನ್ನ. ಮತ್ತು ಇನ್ನೊಂದು ಏನಂತಂದ್ರೆ, ನಾವು ಏನೇ ಮಾಡಿದ್ರೂ ಬಂದವ್ರ ಮುಂದೆ ಹೊರಗಿನವ್ರಾಗಲಿ ರಿಲೇಟಿವ್ಸ್ ಆಗಲಿ ಅವ್ರ ಮುಂದೆ ಏನು ಹೇಳ್ತಾರೆ, ಅಯ್ಯೋ ಅವ್ರು ನಮ್ಗೆ ನೋಡ್ಕೊಳಂಗೆ ಇಲ್ಲ, ನಮ್ಗೆ ಏನು ಕೊಡಂಗೆ ಇಲ್ಲ, ಬೇಕಾದಂಗೆ ಕುಂದಿರ್ಸಿ ಹೋಳಿಗೆ ತುಪ್ಪನ ಕೊಡ್ರಿ ಅವ್ರಿಗೆ, ನಾವು ಎಷ್ಟೇ ಮಾಡಿದರೂ ಮಾಡೇ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿ ಅವ್ರನ್ನ ನನ್ನ ಲೈಫಲ್ಲಿ ಯಾವತ್ತೂ ಇನ್ನು ಮುಂದೆ ನನ್ನ ಲೈಫಲ್ಲಿ ಖುಷಿ ಸಿಗಲಿ ದುಃಖ ಇರಲಿ ಯಾವತ್ತೂ ಹತ್ರನೂ ಸಹಿತ ಸೇರಿಸ್ಕೊಳ್ಳೇಬಾರ್ದಂತ ಡಿಸೈಡ್ ಮಾಡೇನಿ. ಒಂದು ಜವಾಬ್ದಾರಿ ಅಂತ ಏನೈತಲ್ಲ, ಅದು ನಮ್ಮ ಮನೆಯವ್ರ ಮೂಲಕ ಅವರಿಗೆ ತಲುಪ್ತೈತಿ, ಅವ್ರಿಗೆ ಹೇಳಿ ನಾನು ಮರ್ತಿಸ್ತೇನೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಇದರಲ್ಲಿನ ಹತ್ರನೂ ಸಹಿತ ಸೇರಿಸ್ಕೋಬಾರ್ದಂತ ಅಂದ್ಕೊಂಡೇನಿ. ಮುಂದಿನ ನನ್ನ ಲೈಫಲ್ಲಿ ನನಗೇನೋ ಒಳ್ಳೆಯದಾದ್ರೂ ಸಹಿತ ಕರೀಲೇಬಾರ್ದಂತ ಡಿಸೈಡ್ ಮಾಡೇನಿ. ಯಾಕಂದ್ರೆ ಮನಸ್ಸಿಗೆ ಅಷ್ಟೊಂದು ಸಲ ನೋವಾದಾಗ ಒಂದು ಸಲ ತಪ್ಪು ಮಾಡಿದರೆ ನಾವು ಕ್ಷಮಿಸ್ಬೋದು, ಎರಡು ಸಲ ತಪ್ಪು ಮಾಡಿದರೆ ನಾವು ಕ್ಷಮಿಸ್ಬೋದು, ಪದೇ ಪದೇ ಅವ್ರು ಅದನ್ನೇ ತಪ್ಪು ಮಾಡ್ಕೊತ ಹೋದ್ರೆ ನಾವು ಅದನ್ನ ಕ್ಷಮಿಸ್ಕೊತ ಹೋದ್ರೆ ಅದಕ್ಕೆ ಅರ್ಥನೂ ಇರೋಂಗಿಲ್ಲ, ಯಾವ ಸಂಬಂಧಗಳಿಗೂ ಬೆಲೆನೂ ಇರೋಂಗಿಲ್ಲ. ಹಾಗಾಗಿ ನಾನು ಕರೆದಿಲ್ಲ, ಬಟ್ ಒಬ್ಬರನ್ನ ಕರೆದೇನಿ. ಯಾಕಂತಂದ್ರೆ ಅವ್ರಿಗೆ ಯಾರೂ ಇಲ್ಲ ಅಂತಲ್ಲ, ಇದ್ರೂ ಇಲ್ಲದೆ ಇರುವಾಗ ಅವ್ರ ಸಂಬಂಧ ಇರುವಾಗ ಸರಿ ಪರವಾಗಿಲ್ಲ. ನಮ್ಮ ತಂದೆ ತಾಯಿಗಳು ಹೆಂಗೆ ನಮ್ಗೆ ಗುಣನ ಕಲಿಸಿರ್ದು ಹೇಳಿ ಹೇಳ್ಕೊಟ್ಟಿರ್ತಾರಲ್ಲ, ಆ ಸಂಸ್ಕಾರ ಆ ಸಂಸ್ಕೃತಿ ನಮ್ಗೆ ಬಂದಿರ್ತೈತಿ. ಹಾಗಾಗಿ ನಾನು ಕರೆದೆ, ಬಂದರು, ಖುಷಿ ಆಯಿತು, ಪೂಜೆನೂ ಚಲೋ ಆಯ್ತು. ಅಷ್ಟು ಬಿಟ್ಟರೆ ನಂಗೆ ಬೇಜಾರಂತ ಆಗಿದ್ದೇನಂತಂದ್ರೆ, ಅವ ಬರ್ತೇನಂತಂದಿದ್ದಳೆ ನಾನು ಕರೆಯೋಕೆ ಹೋಗಲಿಲ್ಲ, ಯಾಕಂದ್ರೆ ಅವ ಬಂದ್ರೆ ಮಸ್ನ ಬೇಡ ಸರಿ ಇರಂಗಿಲ್ಲ ಅಂಥೇಳಿ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅವನು ಸಹಿತ ಕರೀಲಿಲ್ಲ ನಂಗೆ ಪೂಜೆಗೆ. ಬಟ್ ನಂಗೆ ಖುಷಿ ಆಯಿತು, ಯಾಕಂದ್ರೆ ನಮ್ಮನೆ ಪೂಜೆ ಅಲ್ಲ, ಯಾರೂ ಇಲ್ಲಿ ನಾವು ಪರ್ಮನೆಂಟಾಗಿ ಇರೋಕೆ ಬಂದಿಲ್ಲ, ಒಂದಲ್ಲ ಒಂದಿನ ನಾವು ಟಿಕೆಟ್ ತೊಗೊಂಡು ಹೋಗಲೇಬೇಕು. ಬಟ್ ಕೆಲವರು ಫಸ್ಟ್ ಹೋದ್ರೆ ಇನ್ನು ಕೆಲವರು ಹಿಕ್ಕಟ್ ಆದರೂ ನಾವು ಹೋಗಲೇಬೇಕು, ಅಥವಾ ನಾವು ಫಸ್ಟ್ ಆದರೂ ಮತ್ತೊಬ್ರಿಗೆ ಹಿಕ್ಕಟ್ ಬರಲೇಬೇಕು. ಬಟ್ ಇರೋ ಅಷ್ಟು ದಿನ ಎಲ್ಲರ ಜೊತೆನೂ ಖುಷಿಯಾಗಿರ್ಬೇಕಂತ ನಾನು ಅಂದ್ಕೋತೀನಿ. ಅದು ನನಗೆ ಪದೇ ಪದೇ ನನ್ನ ಮನಸ್ಸಿಗೆ ನೋವು ಮಾಡಿದಾಗ, ನಾವು ಏನೇ ಮಾಡಿದರೂ ಮಾಡೇ ಇಲ್ಲ ಅಂತ ಹೇಳುವಂಥವ್ರ ಜೊತೆ ನನ್ನ ಸಂಬಂಧ ಬೆಳೆಸಲೇಬಾರ್ದ, ಇಟ್ಕೊಳ್ಳೇಬಾರ್ದಂತ ಅಂದ್ಕೋತೀನಿ. ಹಾಗಾಗಿ ನಾನು ಕರೆದಿಲ್ಲ, ನಿಮ್ಗೊಂದು ಕ್ಲಾರಿಟಿ ಸಿಕ್ತಂತ ಅಂದ್ಕೋತೀನಿ. ಯಾಕಂದ್ರೆ ಅವರು ನಮ್ಮವರು ಅಂತ ಹೇಳ್ಕೊಳ್ಳೋ ಅಷ್ಟೂ ಕೆಟ್ಟವ್ರಂತೇನಲ್ಲ, ಬಟ್ ನನ್ನ ಮನಸ್ಸಿಗೆ ಸರಿ ಅಂತ ಅನಿಸಿಲ್ಲ. ಮತ್ತು ಕೆಲವ್ರು ಹೇಳ್ತೀರಿ ಅವ್ರ ಜೊತೆ ಇದ್ದಂಥದ್ದು ಕೆಲವೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೋರಿ ಅಂತೇಳಿ. ನನ್ನ ಲೈಫಲ್ಲಿ ನನ್ನ ಮದುವೆ ಆದಿಂದ ಖುಷಿಯಾಗಿದ್ದಂತ ಯಾವತ್ತೂ ಇಲ್ಲ. ನನ್ನಂತರ ನನ್ನ ಮದುವೆನ ಒಂಥರ ವಿಚಿತ್ರ ಮದುವೆ, ಹಾಗಾಗಿ ಖುಷಿ ಮೆಮೊರಿ ಶೇರ್ ಮಾಡ್ಕೊಳ್ಳೋಂಥದ್ದು ಯಾವತ್ತೂ ಬಂದೇ ಇಲ್ಲ, ಹಾಗಾಗಿ ಶೇರ್ ಮಾಡ್ಕೊಳ್ಳೋಕ್ಕೂ ಹಾಗಿಲ್ಲ. ಕೆಲವು ಹೊಸದಾಗಿ ನೋಡೋರು ಕೇಳ್ತಿರ್ತೀರಿ, ಅವ್ರನ್ನ ತೋರಿಸಿ ಇವ್ರನ್ನ ತೋರಿಸಿ ಅಂತೇಳಿ. ನನ್ನ ಮನಸ್ಸಿಗೆ ಇಷ್ಟ ಆಗದೇ ಇರೋ ಕೆಲಸನ ನಾನು ಯಾವತ್ತೂ ಮಾಡೋಕ್ಕೆ ಹೋಗಂಗಿಲ್ಲ, ನೀವು ಅರ್ಥ ಮಾಡ್ಕೋತೀರಂತ ಅಂದ್ಕೋತೀನಿ. ಈಗ ಸದ್ಯಕಲ್ಲೇ ಪಲ್ಯನೂ ರೆಡಿ ಆಗತೈತಿ, ಇನ್ನೇನು ಬಿಸಿ ಬಿಸಿ ರೊಟ್ಟಿ ಒಂದು ರೆಡಿ ಆದ್ರೆ ಅಡುಗೆ ಕಂಪ್ಲೀಟ್ ಆಕೈತಿ ನಮ್ದು. ನಿಮ್ದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾಗಿತ್ತು ಅಂತ ಹೇಳ್ರಿ. ನಾನು ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ನೆಲ್ಲ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಫಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ನಲ್ಲ, ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಮೂಲಕನೂ ತಿಳಿಸ್ರಿ, ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳ್ರಿ. ಮತ್ತು ನಾನು ಇದು ನೀನು ಶಾಪಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದ್ರ ಬಗ್ಗೆನೂ ಪರ್ಸ್ನಲ್ಲಿ ಕೆಲವರೆಲ್ಲ ನಾವು ಏನು ಮದುವೆ ಶಾಪಿಂಗ್ನ ಅಲ್ಲೇ ಮಾಡೇವಿ ಅಂತೇಳಿ ಭಾಳಷ್ಟು ಜನ ಹೇಳಿದ್ರೆ ಖುಷಿ ಆಯ್ತು ನನಗೆ. ಬಟ್ ನಾನು ಪರ್ಸ್ನಲಿ
ಅಲ್ಲಿ ಎಲ್ಲ ಕಲೆಕ್ಷನ್ನು ನನಗೆ ಇಷ್ಟ ಅದು. ನಾವು ಮತ್ತೆ ಆ ಕಡೆ ಅಲ್ಲೇ ಒಂದು ಹಳ್ಳಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಅವಾಗ ಹೋದಾಗ ಏನಾದರೂ ನನ್ನ ಫ್ರೆಂಡ್ ಮತ್ತು ಶಾಪಿಂಗತಿಗೆ ಹೋಗೋಣ ಅಂತಂದಾಳ, ಹೋದಾಗ ನಾನು ಮತ್ತೆ ಶೇರ್ ಮಾಡ್ಕೋತೀನಿ. ಬಟ್ ಪ್ರಮೋಷನ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ನೀವು, ಯಾಕಂದರೆ ಕೆಲವರು ಪ್ರಮೋಷನ್ ಅಂತನ ಮೈಂಡ್ ಸೆಟ್ಟಲ್ಲಿ ಇದ್ದು ಬಿಡ್ತೈತಿ. ಅದಕ್ಕೋಸ್ಕರ ಈಗಲೇ ಪಲ್ಲೆ ಕಿಟ್ಟನಿ, ಪಲ್ಲೆ ಕಿಟ್ಟ ಅಲ್ಲೇ ಹಿಟ್ಟು ನಾದ್ಕೊಳಾಗತ್ತೀನಿ. ಇನ್ನೊಂದು ಏನಂತಂದ್ರೆ ನಮ್ಮ ಹಳ್ಳಿಗಳ ಕಡೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಹಿಂಗೆ ಮಾಡ್ತಾರಲ್ಲ, 80% ಅಲ್ಲ 90% ಹೆಣ್ಮಕ್ಳು ಹಿಂಗೆ ಮಾಡ್ತೀವಿ. ನಮ್ಮ ಹಿಂಗೆ ಅಡುಗೆ ಮಾಡ್ತಿರ್ತೀವಿ, ಕಿಚನ್ ಟವೆಲ್ ಎತ್ತಿ ಇಟ್ಕೊಳಂಗಿರಂಗಿಲ್ಲ. ಮಸಿ ತರಬಿ ಕೆಲವೊಂದ್ಸಲ ಅದ ನೀವು ಕಿಚನ್ ಟವೆಲ್ ಅಂತಿರಲ್ಲ, ನಮಸ್ಕಾರ ಮಸಿ ತರಬಿ ಅಂತೀವಿ. ಕೆಲವೊಂದ್ಸಲ ಕೈ ಒರೆಸ್ಕೋತೀವಿ, ಇಲ್ಲಾಂದ್ರೆ ಏನು ಮಾಡ್ತೀವಿ ಅಂದ್ರೆ ಹಾಕ್ಕೊಂಡಿರೋ ಅರ್ಬಿಗೆ ಅರ್ಬಿ ಸ್ವಚ್ಛ ಇರಂಗಿಲ್ಲ ಅಂತ ಕ್ಲೀನಾಗೇ ಇರ್ತೀವಿ. ಕಿಚನ್ ಟವೆಲ್ನ ಸಹಿತ ಸೋಪ್ ಹಚ್ಚೆ ತೊಳೆದಿರ್ತೀವಿ. ನಮ್ಮ ಮೈಯಲ್ಲಿ ಹಾಕ್ಕೊಂಡಿರೋ ಬಟ್ಟೆನ ಸಹಿತ ಸೋಪ್ ಹಚ್ಚೆ ತೊಳೆದಿರ್ತೀವಿ. ಅರ್ಜೆಂಟಲ್ಲಿ ಏನು ಮಾಡ್ತೀವಿ ಅಂದ್ರೆ ಅಚ್ಚು ಕಡೆ ಹೆಚ್ಚು ಕಡೆ ಹೊಲ್ಸ್ಕೊಂಡ್ಬಿಡ್ತೇವೆ. ಅದು ರೂಢಿ ಆಗಿಬಿಟ್ಟಿರ್ತೈತೆ ನಮಗೆ. ನಾವು ಎಷ್ಟೋ ಬದಲಾಯಿಸೋಕೆ ಹೋದ್ರೂ ಕೆಲವೊಂದು ಬದಲಾಗಕ್ಕೆ ನಾವು ಹೋಗಂಗಿಲ್ಲವ. ಅದು ಏನಂತಾರೆ ರೂಢಿ ಅಂತಾರಲ್ಲ, ರೂಢಿ ತಪ್ಪುವರ್ಗೂ ಹಂಗೆ. ಈ ನೈಟಿಗೆ ಹೆಚ್ಚುವಲಿ ಹಾಕೊಂಡಾಗ ಏನಕ್ಕೈತೆ ಅಂದ್ರೆ ಹಂಗೆ ಒಂದು ಹನಿ ನೀರಿನ ಡ್ರಾಪ್ ಒಂದು ಹನಿ ನೀರು ಬಿದ್ದರೂ ಸಹಿತ ಎಷ್ಟು ಒಂಥರ ಖರಾಬಾಗಿ ಕಾಣಿಸ್ತೈತೆ. ಬಟ್ ನೋಡೋರು ಖರಾಬಾಗಿ ಕಾಣಿಸ್ಬೋದೇನ, ಒಳ್ಳೆ ರೀತಿಯಿಂದ ನೋಡೋರಿಗೇನು ಖರಾಬಾಗಿ ಕಾಣಿಸಂಗಿಲ್ಲ. ಈಗ ಇಷ್ಟು ಹಿಟ್ಟು ನಾದ್ಕೊಂಡಿದ್ದ ನಾನು ರೊಟ್ಟಿ ಮಾಡೋದನ್ನು ಪರ್ಸ್ನಲಿ ಎಲ್ಲರೂ ಇಷ್ಟಪಡ್ತೀರಿ. ಹಂಗಾಗಿ ನಾನು ಯಾಕಂದ್ರೆ ನಮ್ದು ರುಟೀನ್ ಅದೇ ಇರ್ತೈತಿಲ್ಲ, ಮುಂಜಾನೆ ಎದ್ಕೋಶನ ಮಾರ್ನಿಂಗ್ ರುಟೀನಲ್ಲಿ ನಾನು ಅದನ್ನ ಶೇರ್ ಮಾಡ್ಕೋತೀನಿ. ಇನ್ನೇನು ರೀ ಬಡ ಬಡ ರೊಟ್ಟಿ ಬಡಿದು ತಿನ್ನೋದು ಮತ್ತು ನೆಕ್ಸ್ಟ್ ರುಟೀನ್ ಹೆಂಗೆ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಬರ್ರಿ ವಿಡಿಯೋನ, ಆದಷ್ಟು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತಾವಂತನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಏನಾರ ವಿಡಿಯೋದೊಳಗೆ ಮಿಸ್ಟೇಕ್ ಇದ್ರೂ ಅದನ್ನು ತಿಳಿಸಿ ಹೇಳ್ರಿ, ಆದಷ್ಟು ನಾನು ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲಾನು ಕಲಿತು ಬಂದಿರೋದಿಲ್ಲ. ನಾವು ಹೆಂಗಂತಂದ್ರೆ ನಮ್ಗೆ ಎಷ್ಟೋ ವಯಸ್ಸಾದ್ರೂ ದಿನ ಒಂದೊಂದು ಏನಾದರೂ ನಾವು ಕಲ್ಕೋತಾನೆ ಹೋಗ್ತಿರ್ತೀವಿ. ಅದ ಲೈಫ್, ಅದ ರಿಯಾಲಿಟಿ. ಅದಕ್ಕೋಸ್ಕರ ನಾನು ಕೇಳೋದ, ನಾನು ಜಳಕಕ್ಕೆ ಹೊರಗನ ನೀರು ಕಾಸಾಕತ್ತಿದ್ನಿ. ಕೆಲವೊಂದ್ಸಲ ಏನು ಮಾಡ್ತೀನಿ ಅಂತಂದರೆ ಔಷಧಿ ಇತ್ತಂದ್ರೆ ಅದು ನೀರು ಕಾಯಿಸು ಕೊಯ್ಲ್ ಐತಲ್ಲ ಅದನ್ನು ಯೂಸ್ ಮಾಡ್ತೀನಿ. ಮತ್ತು ಔಷಧಿ ಇರಲಿಲ್ಲ ಅಂದ್ರೆ ಇಲ್ಲೇ ಒಲಿ ಮ್ಯಾಗ ಆಚೆಕಡೆ ಒಲಿ ಹೊತ್ತಿರ್ತೇನಲ್ಲ ಅದ ಒಲಿದ ಒಂದಿಟ್ಟು ಈಚೆಕಡೆ ಬೆಂಕಿ ಕೆಂಡನ ಹಾಕಿ ಉರಿ ಹಚ್ಚಿ ನಾನು ನೀರು ಕಾಸ್ಕೋತೀನಿ. ಬಟ್ ಹಿಂಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಾಗಲಿ ನೀರು ಕಾಸೋದಾಗಲಿ ಒಳ್ಳೆಯದ. ಬಟ್ ಈಗೆಲ್ಲ ಫಾಸ್ಟ್ ಅಲ್ರಿ, ಫಾಸ್ಟ್ ಕಾಲ ನಮ್ಗೆ ಅಷ್ಟೊಂದು ಟೈಮ್ ಇರಂಗಿಲ್ಲ, ಪೇಶೆನ್ಸ್ ಇರಂಗಿಲ್ಲ. ಹಂಗಾಗಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಕಾಯಿಲು ಅದು ಇದು ಲಗುನ ಯಾವ ಕೆಲಸ ಆಕೈತೆ ಯಾವುದ್ರಿಂದ ಆಕೈತಲ್ಲ ಅದನ್ನು ನಾವು ಆಯ್ಕೆನ ಮಾಡ್ಕೋತೀವಿ. ಈಗಿನ ಜನ್ರೇಷನ್ಗೆ ನಮಗೆ ಹಿಂಗೈತಿ, ಇನ್ನು ಮುಂದಿನ ಜನ್ರೇಷನ್ಗೆ ಹೆಂಗಂತ ಗೊತ್ತಿಲ್ಲ, ಕಾದು ನೋಡ್ಬೇಕು. ಅಷ್ಟೊತ್ತಾಗಲಿ ನಾವು ಇರ್ತೇವೆ ಇಲ್ವೋ ಅದಕ್ಕೆ ಗೊತ್ತಿರಂಗಿಲ್ಲ. ಬಟ್ ಇರೋ ಅಷ್ಟು ಟೈಮನ್ನು ಸಿಗೋ ಅಂಥ ಗಳಿಗೆಗಳನ್ನು ಖುಷಿಯಿಂದ ಎಂಜಾಯ್ ಮಾಡಬೇಕು, ಖುಷಿಯಿಂದ ಅನುಭವಿಸ್ಬೇಕು. ಅಷ್ಟೇ ನಾನು ಹೇಳೋದು. ನಿಮ್ಮ ಮನೆಯ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ಹೆಂಗೆ ನಡೆದೈತೆ ಅಂತ ಹೇಳ್ರಿ. ನಮ್ದು ಹೆಂಗೆ ನಡೆದೈತೆ ಅಂತೇಳಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಒಂಚೂರು ಏನಾದರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಹೋಗಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಹಳೆ ವಿಡಿಯೋಸ್ ಅವ್ರಿಗೆ ಇಷ್ಟ ಆಗ್ಬೋದು. ಒಂದೊಂದು ಕಡೆ ಒಂಥರ ಶಾಸ್ತ್ರ ಸಂಪ್ರದಾಯ ಆಗಲಿ ರುಟೀನ್ ಆಗಲಿ ಬೇರೆ ಬೇರೆ ಥರ ಇರ್ತೈತಿ. ನಿಮಗೂ ಸಿಟಿ ಲಾಗ್ ನೋಡಿ ಬೋರ್ ಆಗಿದ್ರೆ ಹಳ್ಳಿ ಲಾಗ ಡಿಫ್ರೆಂಟ್ ಅಂತ ಅನಿಸ್ತೈತಿ, ನೋಡಿ ಸಪೋರ್ಟ್ ಮಾಡಿರಿ. ನಾನು ಇಲ್ಲಿ ಸೀರೆ ಫೋಟೋನ ಹಾಕಾಕತ್ತೇನಲ್ಲ, ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಕಲರ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ಕಳಿಸ್ರಿ. ನಾನು ಇಲ್ಲಿ ಹೇಳಿರ್ತೇನೆ ಆನ್ಲೈನ್ ಪೇಮೆಂಟ್ ಅಂತೇಳಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ. ಇನ್ನೊಂದು ಏನಂತಂದ್ರೆ ನೀವು ಆರ್ಡರ್ ಕೊಟ್ಟದಿಂದ ಮಿನಿಮಮ್ ಒಂದು 5 ಡೇಸ್ ಆದರೂ ವೇಟ್ ಮಾಡಬೇಕಾಕೈತಿ. ಒಬ್ಬರು ಹಾವೇರಿ ಅವರು ಆರ್ಡರ್ ಕೊಟ್ಟು ಖುಷಿ ಅಮೌಂಟ್ ಹಾಕಿದ ಖುಷಿ ಹಂಗೆ ಸಂಜೆಲೆ ಮುಂಜಾನೆ ಕಾಲು ಮೆಸೇಜು. ಯಾಕಂದ್ರೆ ನನ್ನ ಮ್ಯಾಗ ಟ್ರಸ್ಟ್ ಇತ್ತಂದ್ರೆ ನೀವು ಅಮೌಂಟನ್ನ ಕೊಟ್ಟು ಸೀರೆನ ಆರ್ಡರ್ ಹಾಕ್ಬೋದು. ಟ್ರಸ್ಟ್ ಇರಲಿಲ್ಲ ಅಂದ್ರೆ ನೀವು ಅಮೌಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತು ಸೀರೆನೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಇದೊಂದು ಕೆಲಸ ಅಲ್ಲ ನಂದು, ನನ್ನ ಕೆಲಸ ಬೇರೆ ಬೇರೆ ಎಲ್ಲ ಕೆಲಸನೂ ಮಾಡ್ಕೋಬೇಕು. ನಾನು ಒಬ್ಬಾಕಿನ ಎಲ್ಲನೂ ಮ್ಯಾನೇಜ್ ಮಾಡೋದಂದ್ರೆ ನನಗೆ ಕಷ್ಟ ಆಗಿರ್ತೈತಿ.
ನಾನು ಸೀರೆನ ಕಳಿಸ್ಕೊಟ್ಟೆನಿ, ಈಗ ಸೀಸನ್ ಅಲ್ಲ, ದೀಪಾವಳಿ ಸೀಸನ್ ಅಲ್ಲ. ಹಾಗಾಗಿ ಮತ್ತು ಇನ್ನೊಂದು ಏನಂತಂದ್ರೆ, ನಾವು ಕೊರಿಯರ್ ಆಗಲಿ ಪೋಸ್ಟ್ ಆಗಲಿ ಮಾಡಿರ್ತೇವಲ್ಲ, ಅದು ಪ್ರಾಬ್ಲಮ್ ನಮ್ಮ ಕಡೆ ಇರೋಂಗಿಲ್ಲ. ಡೆಲಿವರಿ ಮಾಡೋರ ಕಡೆ ಏನಂತಂದ್ರೆ ಕೆಲವೊಂದು ಸಲ ಹಾಲಿಡೇ ಇರ್ತಾವೆ, ಅಥವಾ ಅವರಿನ್ನೂ ಸುಟ್ಟಿ ಮಾಡಿರ್ತಾರೆ, ಅಲ್ಲಿ ಕೆಲಸ ಮಾಡೋರು ಬಂದಿರೋದಿಲ್ಲ. ಹಾಗಾಗಿ ಒಂದು ಎರಡು ಮೂರು ದಿನ ತಡ ಹಾಕಿರ್ತೈತಿ. ಮತ್ತು ಇಲ್ಲಾಂದ್ರೆ ಕೆಲವೊಂದು ಸಲ ನಾನು ಹೇಳಿರ್ತೇನೆ, ಸರಿಯಾದ ಅಡ್ರೆಸ್ನ ಕೊಟ್ಟು ನೀವು ಕಳಿಸ್ರಿ ಅಂಥೇಳಿ. ಒಂದು ಸಲ ನಿಮ್ಮ ಹೆಸರು ಕೊಡ್ತೀರಿ, ಮತ್ತೊಮ್ಮೆ ಫೋನ್ ನಂಬರ್ ಕೊಡ್ತೀರಿ, ಮತ್ತೊಮ್ಮೆ ಪಿನ್ ಕೋಡ್ ನಂಬರ್ ಕೊಡ್ತೀರಿ. ಯಾಕಂದ್ರೆ ಸಾಕಷ್ಟು ಆರ್ಡರ್ ಬರೋದ್ರಿಂದಾಗೆ ನನಗೂ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರ್ತೈತಿ. ನೀವೆಲ್ಲ ಡೀಟೇಲ್ಸ್ನು ಒಂದು ಸಲ ಕೊಟ್ಟರೆ ಅಂದ್ರೆ ಅದು ಯಾವ ಟೆನ್ಷನ್ ಇರೋಂಗಿಲ್ಲ. ಅದು ಹಾವೇರಿಗೆ ಹೋಗೋದ ಹುಬ್ಳಿ ತೋರ್ಸಾಕತೈತಿ. ಬಟ್ ಅದು ಯಾಕೆ ಹಂಗೆ ಆಗತ್ತದ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದರಿಂದ ನನಗೂ ತಲೆ ಬಿಸಿ ಇಕ್ಕೈತಿ, ನಿಮಗೂ ತಲೆ ಬಿಸಿ ಇಕ್ಕೈತಿ. ನಾನು ಉದ್ದಿನಕ್ಕೆ ಒಂದು ಮೂರ್ನಾಲ್ಕು ಸಲ ಅವ್ರಿಗೆ ಮೆಸೇಜ್ ಕಾಲ್ ಮಾಡಿ ಹೇಳಕತ್ತೀನಿ, ನಿಮ್ಗೆ ಸೀರೆ ಬರಲಿಲ್ಲ ಅಂದ್ರೆ ನಾನು ಅಮೌಂಟ್ನ ರಿಟರ್ನ್ ಮಾಡ್ತೀನಿ, ವೇಯ್ಟ್ ಮಾಡಿರಿ ಅಂಥೇಳಿ. ಬಟ್ ಇವಾಗ ಯಾಕಂದ್ರೆ ರಿಟರ್ನ್ ಆಪ್ಷನ್ ಇರೋಂಗಿಲ್ಲ ಅಂತ ನಾನು ಮೊದಲ ಹೇಳಿಬಿಟ್ಟಿರ್ತೀನಿ. ಹಾಗಾಗಿ ನೀವು ಯೋಚನೆ ಮಾಡಿ ಆರ್ಡರ್ ಕೊಡ್ರಿ. ರಿಟರ್ನ್ಡ್ ಆಗಲಿ ರೀಫಂಡ್ ಆಗಲಿ ಆಪ್ಷನ್ ಇರೋಂಗಿಲ್ಲ. ನಾನು ಒಂದು ಸಲ ನಿಮ್ಗೆ ಸೀರೆನ ಕಳಿಸೀನಿ ಅಂದರೆ ಅದು ನೀವು ರಿಸೀವ್ ಮಾಡ್ಕೊಳ್ಳೇಬೇಕಾಗೈತೆ. ಯಾಕಂತಂದ್ರೆ ನಾನು ಮತ್ತೊಂದು ಕಡೆ ತೊಗೊಂಡ ನಿಮಗೆ ಕಳಿಸಿರ್ತೇನಂತಂದಿಂದ ನನಗೂ ಅದೇ ಥರ ಇರ್ತೈತಿ. ಅದು ಸೀರೆನ ನಿಮಗೆ ಕಳಿಸ್ಬೇಕು, ಇಲ್ಲಾಂದ್ರೆ ನಾನು ಇಟ್ಕೋಬೇಕು, ಹಂಗೆ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಸಹಾಯ ಮಾಡಿರಿ. ಏನಂತಂದ್ರೆ ನಂಬಿಕೆ ಇದ್ರೆ ಆರ್ಡರ್ ಕೊಡ್ರಿ.